ಗುರುಜಿ ನೀವು ಹೇಳ್ತಾ ಇದ್ರಿ ಅದು ಕೂಡ ಬ್ರ್ಯಾಂಡೆಡ್ ಪರ್ಸ್ ಆಗಿರಬೇಕು ಅಂತ. ಜೊತೆಗೆ ಪರ್ಸಲ್ಲಿ ದುಡ್ಡು ಮಾತ್ರ ಇಡಬೇಕಾ ಅಥವಾ ಈಗ ಗೊತ್ತಲ್ವಾ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಅದು ಇದು ಕಾರ್ಡ್ಸ್ ಎಲ್ಲ ಇಟ್ಕೊಂಡಿರ್ತಾರೆ, ಸೊ ಅದೆಲ್ಲ ಇಟ್ಕೋಬಾರ್ದಾ ಹಾಗಿದ್ರೆ? ಕ್ರೆಡಿಟ್ ಕಾರ್ಡ್ ನಮಗೆ ಅವಶ್ಯಕತೆ ಇಲ್ಲ, ಸೊ ಕ್ರೆಡಿಟ್ ಕಾರ್ಡ್ ಬೇಡ. ಅದು ತುಂಬ ಏನೋ ಬುದ್ಧಿವಂತಿಕೆ ಇದ್ರೆ ಮಾತ್ರ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ. ಸೊ ಕ್ರೆಡಿಟ್ ಕಾರ್ಡ್ ಬೇಡ, ಡೆಬಿಟ್ ಕಾರ್ಡ್ ಡೆಫಿನೆಟ್ ಆಗಿ ದುಡ್ಡಿನ ಜೊತೆಗೆ ಬೇರೆನೆಲ್ಲ ಇಟ್ಕೋಬಹುದು, ಇಟ್ಕೋಬಾರ್ದು. ಐ ಮೀನ್ ಕಾರ್ಡ್ಸ್ ನಮ್ಗೆ ಬೇಕಿರೋದು ಇಟ್ಕೋಬಹುದು. ಸಪೋಸ್ ಕೆಲವ್ರಿಗೆ ಆಧಾರ್ ಕಾರ್ಡ್ ಅವಶ್ಯಕತೆ ಇರುತ್ತೆ, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು ಇದೆಲ್ಲ ಅವಶ್ಯಕತೆ ಇರುತ್ತೆ. ಅವಶ್ಯಕತೆ ಇರೋದು ಇಟ್ಕೋಬೇಕು, ಅನವಶ್ಯಕವಾಗಿ ಏನೇನೋ ಇರುತ್ತೆ ಅದು ಬೇಡ ಅಂತ ಅಷ್ಟೆ. ಎಸ್ ಗುರುಜಿ, ನಿಜಕ್ಕೂ ಕೂಡ ನಿಮ್ಮ ಈ ತಂತ್ರ ಮಂತ್ರಗಳು ಕೇಳೋದಕ್ಕೂ ಚೆನ್ನಾಗಿದೆ, ಸೊ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ವೀಕ್ಷಕರು ಕೂಡ ಅನ್ಕೋತಾ ಇದ್ದಾರೆ. ಟ್ರೈ ಮಾಡಿ ನೋಡೋಣ. ಅನ್ಕೊಳ್ಳೋದಕ್ಕೆ ಏನು ದುಡ್ಡು ಕೊಡ್ಬೇಕಾ? ಸೊ ಅನ್ಕೊಂಡ್ರೆ ದುಡ್ಡು ಬರುತ್ತೆ ಅಂದ್ರೆ ಅನ್ಕೊಳ್ಳೋದಕ್ಕೆ ತಪ್ಪೇನಿಲ್ಲ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.